ನೀಡಲಿದೆ ಎಂಬುದರ ಬಗ್ಗೆ. ಹಾಗಾದರೆ ಇನ್ನೇನು ತಡ ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ಪರಿಷ್ಕರಣೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಅದಕ್ಕಿಂತಲೂ ಮುಂಚೆ 7ನೇ ವೇತನ ಆಯೋಗ ವರದಿ ಜಾರಿ, ಏನು ರಾಜ್ಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರಿಗೆ, ಪ್ರೆಸೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಸರ್ಕಾರಿ ನೌಕರರಿಗೆ ಅನುಕೂಲವಾಗ್ತಾ ಇದೆ, ಹಾಗಾಗಿ ನಿವೃತ್ತ ನೌಕರರಿಗೂ ಸಹ ಅನುಕೂಲ ಆಗಬೇಕಲ್ಲ, ನಿವೃತ್ತ ನೌಕರರ ಮತ್ತು ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ನೀಡಿದೆ ರಾಜ್ಯ ಸರ್ಕಾರ. ಆ ಒಂದು ಗುಡ್ ನ್ಯೂಸ್ ಯಾವ ರೀತಿಯಾಗಿ ಅಂದರೆ, ಸರ್ಕಾರದ ನಿವೃತ್ತ ನೌಕರರ ಪಿಂಚಣಿ ಪರಿಷ್ಕರಣೆ ಮಾಡಿ ಆರ್ಥಿಕ ಇಲಾಖೆ ಬುಧವಾರ ಆದೇಶ ಹೊರಡಿಸಿದೆ. ಬುಧವಾರ ಅಂದರೆ ಮೊನ್ನೆ ತಾನೇ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಯಾವ ರೀತಿಯಾಗಿ ಆದೇಶವಿರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಎಳೆ ಎಳೆಯಾಗಿ ನಿಮಗೆ ಒಂದು ಹೇಳುವಂಥ ಒಂದು ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಒಂದು ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ಮಾಹಿತಿಯನ್ನು ಖಂಡಿತವಾಗಲೂ ನೀವು ಸಂಪೂರ್ಣವಾಗಿ ನೋಡಿ. ಆ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ನೋಡ್ತಾ ಇದ್ದೀರಲ್ಲ, ರಾಜ್ಯ ಸರ್ಕಾರಿ ನೌಕರರು ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ಪರಿಷ್ಕರಣೆ ಕರ್ನಾಟಕ ಸರ್ಕಾರದ ನಡವಳಿಗಳು ಅಂತ ಹೇಳಲಾಗಿದೆ. ರಾಜ್ಯ ಸರ್ಕಾರದಿಂದ ಆಫೀಷಿಯಲ್ ಆಗಿ ಈ ಒಂದು ಆದೇಶ ಹೊರಡಿಸಲಾಗಿದೆ. ಆದೇಶದ ಪ್ರತಿಯನ್ನು ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ನ ಮುಖಾಂತರವಾಗಿ ನೀವು ಈ ಒಂದು ಪ್ರತಿಯನ್ನು ಪಡೆದುಕೊಂಡು ಸಂಪೂರ್ಣವಾಗಿ ವಿವರಣೆಯೊಂದಿಗೆ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಆದರೂ ಸಹ ನಿಮಗೆ ಬೇಕಾದರೆ ನೀವು ಪಡೆದುಕೊಳ್ಳಬಹುದು. ಜೊತೆಗೆ ಈ ಒಂದು ರಿವೀಲ್ ಮಾಡೋಣ, ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಬಿಚ್ಚಿಡುವಂಥ ಕೆಲಸವಾಗುತ್ತೆ. ನೋಡ್ತಾ ಇದ್ದೀರಾ, ಕರ್ನಾಟಕ ಸರ್ಕಾರದ ನಡವಳಿಗಳು ವಿಷಯ ಇಂಪಾರ್ಟೆಂಟ್ ಆಗಿರುತ್ತದೆ. ವಿಷಯ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನಿದೆ, ವಿಷಯ ರಾಜ್ಯ ಸರ್ಕಾರಿ ನೌಕರರು ಮತ್ತು ನಿವೃತ್ತಿ ವೇತನ ಮತ್ತು ನಿವೃತ್ತಿ ಸೌಲಭ್ಯಗಳ ಪರಿಷ್ಕರಣೆ. ವೆರಿ ವೆರಿ ಇಂಪಾರ್ಟೆಂಟ್. ಓದಲಾಗಿ 1, 2, 3, 4 ಸರ್ಕಾರದ ಆದೇಶ ಸಂಖ್ಯೆಗಳಿದ್ದಾವೆ. 1ನೇ ಆದೇಶ ಸಂಖ್ಯೆ 2018ರಲ್ಲಿದೆ, 2ನೇದು 24ರಲ್ಲಿದೆ, 3ನೇದು ಸಹ 24ರಲ್ಲಿದೆ, 4ನೇದೂ ಸಹ 24ರಲ್ಲೇ, ಕೊನೆಯದಾಗಿ ಏನು 23-8. ನೋಡ್ತಾ ಇದ್ದೀರಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸು, 23-8, 2024ರಂದು ಕೊನೆಯ ಆದೇಶ ಹೊರಡಿಸಲಾಗಿದೆ. ಮಹತ್ವದಂಥ ಆದೇಶಗಳ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಹಾಗಾಗಿ ಮುಂದೆ ನಾವು ಇದೇ ಈ ಒಂದು ಸಂಪೂರ್ಣವಾದಂಥ ಒಂದು ಏನು ಆದೇಶವನ್ನು ನೋಡ್ತಾ ಹೋಗೋಣ. ಯಾಕಂದರೆ ಕೆಲವೊಂದಿಷ್ಟು ಮಹತ್ವದಂಥ ಒಂದು ಅಪ್ಡೇಟ್ಸ್ಗಳನ್ನು ಹಾಗೆ ನೋಡ್ತಾ ಹೋಗ್ತಾ ಇರಬೇಕಾಗುತ್ತದೆ. ನೋಡ್ತಾ ಇದ್ದೀರಾ, ರಾಜ್ಯ ಸರ್ಕಾರದ ನೀತಿ ನಿರ್ಣಯದಂತೆ ಮೇಲೆ 2ರಲ್ಲಿ ಓದಲಾದ ದಿನಾಂಕ 22-7-2024 ಆದೇಶದಲ್ಲಿ 7ನೇ ವೇತನ ಆಯೋಗದ ಶಿಫಾರಸಿನಂತೆ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿಗಳು ಮತ್ತು ಪಿಂಚಣಿಗಳನ್ನು ಪರಿಷ್ಕರಿಸಿ ಒಂದು ಅನುಷ್ಠಾನಗೊಳಿಸಲು ಆದೇಶವನ್ನು ಹೊರಡಿಸಲಾಗಿರುತ್ತದೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾದಂಥ ಮಾಹಿತಿ ಇದೆ ಅಂದರೆ, ರಾಜ್ಯದಲ್ಲಿ ಪಿಂಚಣಿದಾರರ ವೇತನ ಪರಿಷ್ಕರಣೆಗಾಗಿ ವೇತನ ಶ್ರೇಣಿಗಳಾಗಿರ್ಬೋದು, ಪಿಂಚಣಿ ಪರಿಷ್ಕರಣೆ ಆಗಿರ್ಬೋದು, ಈ ಎಲ್ಲ ಒಂದು ಆದೇಶಗಳನ್ನು ಹೊರಡಿಸೋದಕ್ಕಾಗಿ ರಾಜ್ಯ ಸರ್ಕಾರ ಬದ್ಧವಾಗಿದೆ ಅಂತ ಈ ಒಂದು 2024ರ 7ನೇ ತಿಂಗಳ ಒಂದು ಆದೇಶವನ್ನು ಇಲ್ಲಿ ನೀಡಲಾಗಿದೆ. ಬಹಳ ಮುಖ್ಯವಾಗಿ ಇದಕ್ಕೆ ಅನುಗುಣವಾಗಿಯೇ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿ ಮಹತ್ವದಂಥ ಮಾಹಿತಿ, ಕರ್ನಾಟಕ ನಾಗರಿಕ ಸೇವಾ ಏನು ಪರಿಷ್ಕೃತ ವೇತನ ನಿಯಮಗಳು 2024ರ ಏನೋ ಒಂದು ತಿದ್ದುಪಡಿ ಇದೆ. ಆ ಒಂದು ತಿದ್ದುಪಡಿಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮಗಳು 2024ರ ಈ ಒಂದು ಬದಲಾವಣೆಗಳ ಒಂದು ಮುಖಾಂತರವಾಗಿ ಅವಕಾಶಗಳಂತೆ ಒಂದು ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಮತ್ತು ಪಿಂಚಣಿ ಏನು ಪರಿಷ್ಕೃತ ಪಿಂಚಣಿಯನ್ನು ಅನುಷ್ಠಾನಗೊಳಿಸಲು ಮೇಲೆ ನಾನು ಅವಾಗಲೇ ಹೇಳಿದ್ನಲ್ಲ 4 ಪ್ರಮುಖ ಆದೇಶಗಳು. ಆ ಒಂದು 4 ಪ್ರಮುಖ ಆದೇಶಗಳಲ್ಲಿ ಒಂದು 4ನೇ ಆದೇಶ ಏನು ಹೊರಡಿಸಲಾಗಿದೆ ಅಲ್ಲ 23-8-2024ರಂದು, ಅದನ್ನು ನೋಡ್ತಾ ಇದ್ರಲ್ಲ ಉಲ್ಲೇಖವಿದೆ, ಅನುಷ್ಠಾನಗೊಳಿಸುವ ಮೇಲೆ 4ರಲ್ಲಿ ಓದಲಾದ ದಿನಾಂಕ 23-8-2024ರಲ್ಲಿ ಒಂದು ಸಂಪೂರ್ಣವಾದ ಆದೇಶವನ್ನು ಹೊರಡಿಸಲಾಗಿರುತ್ತದೆ. ಪ್ರಮುಖವಾಗಿ 4 ಆದೇಶಗಳ ಬಗ್ಗೆ ಇಲ್ಲಿ ಉಲ್ಲೇಖವಿದೆ. 4ನೇ ಆದೇಶ ಯಾವಾಗ, ಒಂದು 1ನೇ ಆದೇಶ 2018ರಲ್ಲಿ, 2ನೇದು 3ನೇದು 4ನೇದು ಬಂದ್ಬಿಟ್ಟು, ಕೊನೆಯದಾಗಿ 23-8-2024ರ ಸಂಪೂರ್ಣವಾದ ಆದೇಶವನ್ನು ಹೊರಡಿಸಲಾಗಿದೆ. ಇದು ಸಂಬಂಧಪಟ್ಟು ರಾಜ್ಯ ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಿರುವಂತಹ ಆದೇಶ.